ಆರ್ಸಿಬಿ ತಂಡಕ್ಕೆ ಡ್ಯಾನಿ ವೈಟ್ ಎಂಟ್ರಿ. ಸೂಪರ್ ಆದಂತಹ ಆಟಗಾರತಿ ನಮ್ಮ ತಂಡಕ್ಕೆ ಟ್ರೇಡ್ ಮುಖಾಂತರ ಬಂದಿದ್ದಾರೆ. ಡ್ಯಾನಿ ವೈಟ್ ಸೂಪರ್ ಆದಂತಹ ಪ್ಲೇಯರು, ಇಂಗ್ಲೆಂಡ್ ಮೂಲದ ಆಟಗಾರತಿ, ಆರ್ಸಿಬಿ ವುಮೆನ್ಸ್ ತಂಡಕ್ಕೆ ಬಂದಿದ್ದಾರೆ ಟ್ರೇಡ್ ಮುಖಾಂತರ. ಇದು ನಾವು ಮಾಡಿರುವ ಮೊದಲ ಟ್ರೇಡ್ ಅಂತ ಹೇಳ್ಬೋದು. ಹಾಗೆಯೇ ಸ್ಮಿತಿ ಮಂದಣ್ಣ ಹೇಳಿದ್ದಾರೆ, ಡ್ಯಾನಿ ಬಂದ್ಬಿಟ್ಟು ಗೇಮ್ ಚೇಂಜರು, ಫಿನಾಮಿನಲ್ ಅರ್ಥಿತ್ತು, ಎಕ್ಸೈಟಿಂಗ್ ಟು ಸೀ ಟು ವೆಲ್ಕಮ್ ಟು ಆರ್ಸಿಬಿ ಅಂತ ನಮ್ಮ ಸ್ಮಿತಿ ಮಂದಣ್ಣ ಹೇಳಿಕೆ ಕೊಟ್ಟಿದ್ದಾರೆ. ಡ್ಯಾನಿಯಲ್ ವೈಟು ಯು ಪಿ ವಾರಿಯರ್ಸ್ ತಂಡಕ್ಕೆ ಆಡ್ತಾರೆ. WPL ನಲ್ಲಿ ಲಾಸ್ಟ್ ಸೀಸನ್ನು ಯಾವುದೇ ರೀತಿ ಚಾನ್ಸ್ ಸಿಕ್ಕಿರಲಿಲ್ಲ. ಯು ಪಿ ವಾರಿಯರ್ಸ್ ತಂಡ ಕೂಡ ಯೋಚನೆ ಮಾಡಿತ್ತು ಇವರನ್ನು ಟ್ರೇಡ್ ಮಾಡಿದ್ರೆ ಒಳ್ಳೆಯದು ಅಂತ. ಈಗ RCB ತಂಡಕ್ಕೆ ಟ್ರೇಡ್ ಮಾಡಿದ್ದಾರೆ. WPL ನಲ್ಲಿ ಫಸ್ಟ್ ಟ್ರೇಡ್ ಆಗಿದೆ ನಮ್ಮ RCB ತಂಡ ಫಸ್ಟ್ ಟ್ರೇಡ್ನ ಮಾಡ್ಕೊಂಡಿದ್ದಾರೆ. 30 ಲಕ್ಷ ರೂಪಾಯಿಗೆ ಯು ಪಿ ವಾರಿಯರ್ಸ್ ತಂಡಕ್ಕೆ ಸೋಲ್ಡ್ ಔಟ್ ಆಗಿದ್ದರು ಡ್ಯಾನಿ ವೈಟ್ ಅವರು WPL ನಲ್ಲಿ. ಆದರೆ ಯಾವುದೇ ರೀತಿ ಚಾನ್ಸ್ ಸಿಕ್ಕಿಲ್ಲ. RCB ತಂಡಕ್ಕೆ ಬೇಕು ಅಂತ ಇಂಗ್ಲೆಂಡ್ ತಂಡದ ಸ್ಟಾರ್ ಓಪನರ್ ಡ್ಯಾನಿ ವೈಟ್ ಅವರನ್ನು ಕರೆಸ್ಕೊಂಡಿದ್ದಾರೆ. ವೆಲ್ಕಮ್ ಟು RCB, RCB ತಂಡದಲ್ಲಿ ಬಂದು ಒಳ್ಳೆ ಪರ್ಫಾರ್ಮೆನ್ಸ್ ಕೊಡಿ. ಸೋಫಿ ಡಿವೈನ್ ಸೂಪರ್ ಆದಂಥ ಪ್ಲೇಯರ್ ಇದ್ದಾರೆ, ಆಸ್ ಎ ಓಪನರ್ ಆಗಿರ್ತಾರೆ, ಮಿಡಲ್ ಆರ್ಡರ್ಲ್ಲೂ ಕೂಡ ಆಗ್ತಾರೆ. ಅಕಸ್ಮಾತ್ ಅವರೇರೋ ಚೆನ್ನಾಗಿ ಆಡಿಲ್ಲ ಅಂದರೆ ಇವರಿಗೆ ಚಾನ್ಸ್ ಸಿಕ್ಕೋದಂತೂ ಕನ್ಫರ್ಮ್. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಇದೇ ಥರದ ಹೆಚ್ಚಿನ ವಿಡಿಯೋಗಾಗಿ ನಮ್ಮ ಪೇಜ್ನ ಫಾಲೋ ಮಾಡಿ.